ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿ. ಮಂದಿರಗಳಿಗೆ ನಾ ಹೋಗಲಾರೆನಯ್ಯ, ಮಸೀದಿಗಳಿಗೆ ನಾ ಹೋಗಲಾರೆನಯ್ಯ, ಮಸೀದಿಗಳಿಗೆ ನಾ ಹೋಗಲಾರೆನಯ್ಯ, ಚರ್ಚುಗಳಿಗೆ ನಾ ಹೋಗಲಾರೆನಯ್ಯ, ಚರ್ಚುಗಳಿಗೆ ನಾ ಹೋಗಲಾರೆನಯ್ಯ. ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ, ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ, ಎನ್ನ ಅಂತರಂಗದ ಅರಿವಿನಲ್ಲಿಯೇ, ಎನ್ನ ಅಂತರಂಗದ ಅರಿವಿನಲ್ಲಿಯೇ ಆ ಅಪ್ರತಿಮ ಚೇತನನೇ ಅವಿತಿರುವನಯ್ಯ, ಆ ಅಪ್ರತಿಮ ಚೇತನನೇ ಅವಿತಿರುವನಯ್ಯ, ಅವಿತಿರುವನಯ್ಯ. ಮಂದಿರಗಳಿಗೆ ನಾ ಹೋಗಲಾರೆನಯ್ಯ, ಮಸೀದಿಗಳಿಗೆ ನಾ ಹೋಗಲಾರೆನಯ್ಯ, ಮಂದಿರಗಳಿಗೆ ನಾ ಹೋಗಲಾರೆನಯ್ಯ, ಮಸೀದಿಗಳಿಗೆ ನಾ ಹೋಗಲಾರೆನಯ್ಯ, ಚರ್ಚುಗಳಿಗೆ ನಾ ಹೋಗಲಾರೆನಯ್ಯ, ಚರ್ಚುಗಳಿಗೆ ನಾ ಹೋಗಲಾರೆನಯ್ಯ. ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ, ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ, ದೇವರಿಲ್ಲವಯ್ಯ, ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ, ದೇವರಿಲ್ಲವಯ್ಯ, ದೇವರಿಲ್ಲವಯ್ಯ. ಮಂದಿರಗಳಿಗೆ ನಾ ಹೋಗಲಾರೆನಯ್ಯ, ಮಸೀದಿಗಳಿಗೆ ನಾ ಹೋಗಲಾರೆನಯ್ಯ, ಮಂದಿರಗಳಿಗೆ ನಾ ಹೋಗಲಾರೆನಯ್ಯ, ಮಸೀದಿಗಳಿಗೆ ನಾ ಹೋಗಲಾರೆನಯ್ಯ. ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ, ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ, ದೇವರಿಲ್ಲವಯ್ಯ, ದೇವರಿಲ್ಲವಯ್ಯ. ಎನ್ನಂತರಂಗದ ಅರಿವಿನಲ್ಲಿಯೇ, ಎನ್ನಂತರಂಗದ ಅರಿವಿನಲ್ಲಿಯೇ ಆ ಅಪ್ರತಿಮ ಚೇತನ ಅವಿತಿರುವನಯ್ಯ, ಆ ಅಪ್ರತಿಮ ಚೇತನ ಅವಿತಿರುವನಯ್ಯ, ಆ ಅಪ್ರತಿಮ ಚೇತನ ಅವಿತಿರುವನಯ್ಯ, ಅವಿತಿರುವನಯ್ಯ. ಮಂದಿರಗಳಿಗೆ ನಾ ಹೋಗಲಾರೆನಯ್ಯ, ಮಸೀದಿಗಳಿಗೆ ನಾ ಹೋಗಲಾರೆನಯ್ಯ, ಚರ್ಚುಗಳಿಗೆ ನಾ ಹೋಗಲಾರೆನಯ್ಯ, ಚರ್ಚುಗಳಿಗೆ ನಾ ಹೋಗಲಾರೆನಯ್ಯ. ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ, ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ, ಎನ್ನಂತರಂಗದ ಅರಿವಿನಲ್ಲಿಯೇ, ಎನ್ನಂತರಂಗದ ಅರಿವಿನಲ್ಲಿಯೇ, ಎನ್ನಂತರಂಗದ ಅರಿವಿನಲ್ಲಿಯೇ ಆ ಅಪ್ರತಿಮ ಚೇತನನೇ ಅವಿತಿರುವನಯ್ಯ, ಆ ಅಪ್ರತಿಮ ಚೇತನನೇ ಅವಿತಿರುವನಯ್ಯ, ಆ ಅಪ್ರತಿಮ ಚೇತನನೇ ಅವಿತಿರುವನಯ್ಯ. ಎನ್ನಂತರಂಗದ ಅರಿವಿನಲ್ಲಿಯೇ ಆ ಅಪ್ರತಿಮ ಚೇತನನೇ ಅವಿತಿರುವನಯ್ಯ, 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 ಅಪ್ರತಿಮ ಚೇತನನೇ ಅವಿತಿರುವನಯ್ಯ.
ಮಿತ್ರರಾಗಿರುವಂತಹ ಕೆಂದೋಳಿಯವರು ಹಾಡಿದ ವಚನ. ಮಂದಿರಗಳಿಗೆ ನಾನು ಹೋಗಲಾರೆನಯ್ಯ. ಇಡೀ ವಿಶ್ವದಲ್ಲಿ ಇರುವವನು ಒಬ್ಬನೇ ದೇವರು. ಮಾನವ ಕುಲ ಒಂದು. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಆಯಾ ವರ್ಗದ ಜನ ತಮ್ಮ ತಮ್ಮ ನೈತಿಕ ಮೌಲ್ಯಗಳ ಅನುಗುಣಕ್ಕಾಗಿ ತಾವೇ ತಾವಾಗಿ ಮಾಡಿಕೊಂಡಿರುವಂತಹ ಭೇದಗಳ ಸರಮಾಲೆ ನಮ್ಮ ಜಗತ್ತಿನಲ್ಲಿ ಇದೆ. ಇಲ್ಲಿ ನಾನು ಮಂದಿರಗಳಿಗೆ ಹೋಗಲಾರೆನಯ್ಯ ಎನ್ನುವ ಮಾತಿನ ಅರ್ಥ ಇಷ್ಟೇ. ಮಂದಿರಗಳು ಹಿಂದೂ ದೇವಾಲಯಗಳು, ಮಸೀದಿಗಳು ಮುಸ್ಲಿಂ ದೇವಾಲಯಗಳು, ಚರ್ಚುಗಳು ಕ್ರಿಶ್ಚಿಯನ್ರ ದೇವಾಲಯಗಳು. ದೇವರು ಒಬ್ಬನೇ. ಆದರೆ ಆಯಾ ವರ್ಗದ ಜನ, ಆಯಾ ಧರ್ಮದ ಜನ ತಮ್ಮ ತಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡಿರುವಂತಹ ಈ ಭಿನ್ನ ಭೇದಗಳು ಅಷ್ಟೇ. ನಾನು ಇನ್ನೊಂದು ವಚನವನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇರುವೊಬ್ಬ ದೇವರಿಗೆ ಮಂದಿರ ಮಸೀದಿ ಚರ್ಚುಗಳ ಬೇರೆ ಬೇರೆ ಕಟ್ಟುತಿಹರಯ್ಯ. ಬೇರೆ ಬೇರೆ ಕಟ್ಟುತಿಹರಯ್ಯ. ದೇವರು ಧರ್ಮಗಳ ನಡುವೆ ಗೋಡೆ ಕಟ್ಟುತಿಹರಯ್ಯ, ಗೋಡೆ ಕಟ್ಟುತಿಹರಯ್ಯ. ನಿಜವಾಗಿ ದೇವರು ಧರ್ಮಗಳ ನಡುವೆ ಗೋಡೆ ಕಟ್ಟಬಾರದಯ್ಯ, ಸೇತುವೆಯ ಕಟ್ಟಬೇಕಯ್ಯ, ಸೇತುವೆಯ ಕಟ್ಟಬೇಕಯ್ಯ. ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಲಿಂಗಾಯತ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರೇ ಇರುವಲ್ರಕ್ಕ, ಎಲ್ಲರೂ ಮನುಷ್ಯರೇ. ಆತ ನಿರಾಕಾರ ದೇವರು. ಜಗತ್ತಿನ 700-800 ಕೋಟಿ ಜನ ಇರುವಲ್ರಕ್ಕ ಎಲ್ಲರಿಗೂ ಒಬ್ಬನೇ ದೇವರು. ಭಾರತೀಯ 130 ಕೋಟಿ ಜನರಿಗೂ ಒಬ್ಬನೇ ದೇವರು. ಹೀಗಿದ್ದ ಮೇಲೆ ಮನುಷ್ಯರಲ್ಲಿ ಭಿನ್ನ ಭೇದ ಮಾಡುತ್ತಾ 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 ಧರ್ಮಗಳ ಮೂಲಕವಾಗಿ ಗೋಡೆಗಳನ್ನು ಕಟ್ಟುತ್ತಾ ಕಟ್ಟುತ್ತಾ ಕೆಡವುತ್ತಾ ಕೆಡವುತ್ತಾ ನಮ್ಮ ನಮ್ಮಲ್ಲಿಯೇ ಇರುವಂತಹ ರಾಕ್ಷಸಿ ಗುಣಗಳನ್ನು ನಾವು ಬೆಳೆಸ್ಕೊಳ್ತಾ ಇದ್ದೇವೆ. ರೋಷ, ದ್ವೇಷ, ಹೊಟ್ಟೆಕಿಚ್ಚು, ಮತ್ಸರ, ಇದು ಗೋಡೆ ಕಟ್ಟಲಿಕ್ಕೆ ಹಚ್ತಾ ಇದ್ದಾವೆ. ಆ ದೇವರು ದೊಡ್ಡವ, ನಮ್ಮ ದೇವರು ದೊಡ್ಡವ, ಆ ಧರ್ಮ ದೊಡ್ಡದು, ನಮ್ಮ ದೇವರು ದೊಡ್ಡದು. ಈ ಅಲ್ಪಮತಿಗೆ ಹೊಳೆಯುವಂಥ ತಿಳುವಳಿಕೆ ಅಷ್ಟೇ ಇದು. ನಿಜವಾಗಿಯೂ ವಿಶಾಲವಾಗಿ ವ್ಯಕ್ತಿತ್ವ ವಿಕಸನಗೊಂಡಂಥ ಒಬ್ಬ ಬಸವಣ್ಣ ಅಂತ ಒಬ್ಬ ವ್ಯಕ್ತಿ ಇದ್ದಪ್ಪಾರ, ಆತ ವಿಚಾರ ಮಾಡ್ತಾನೆ ಒಬ್ಬನೇ ದೇವರು, ಈ ಮಂದಿರಗಳ ಗೊಡವೆ ನಮಗೆ ಬೇಕೇ ಬೇಕಾಗಿಲ್ಲ ಎನ್ನುವಂಥ ಮಾತು. ಈಗಿಲ್ಲಿ ನಾನು ಹೇಳುವ ಮಾತಿಷ್ಟೇ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಥವಾ ಕಾಣದ ದೇವರ, ಎಲ್ಲೋ ಹುಡುಕಿದೆ ಕಾಣದ ದೇವರ, ಇಲ್ಲೇ ಇರುವ ನಮ್ಮ ನಿಮ್ಮ ಒಳಗೆ ಇರುವ ಪ್ರೀತಿಯ ಬಿಟ್ಟುಕೊಟ್ಟು ನಾವು ದೇವರು ಹುಡುಕೊಂಡಿದ್ದೀವಿ. ಸಿರುದಪ್ಪನವರು ಹೇಳುವಂಥ ಮಾತಿದು. ಕುವೆಂಪು ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಕುವೆಂಪು ಮಾತು, ಓ ನನ್ನ ಚೇತನ, ಅರಿವೇ ಆ ಪರಮಾತ್ಮನೇ, ಓ ಅರಿವೇ ಆ ಭಗವಂತನೇ, ನೀನು ಆಗು ಅನಿಕೇತನ. ಅಂದರೆ ನಾನು ಅನಿಕೇತನ ಆದಾಗ ಮಾತ್ರ ಮನೆ ಇಲ್ಲದಂತೆ ಆಗಬೇಕು ಅಂದರೆ ಇಡೀ ವಿಶ್ವವೇ ನನ್ನ ಮನೆ ಎನ್ನುವಂಥ ಮನೋಭಾವನೆ ಬರಬೇಕು. ಆವಾಗ ಈ ಮಂದಿರ ಮಸೀದಿ ಚರ್ಚು ಎಲ್ಲವೂ ಒಂದೇ ಆಗ್ತದವು. ಇಲ್ಲಿ ಮನುಷ್ಯ ತನ್ನ ಬುದ್ಧಿಮತ್ತೆಗೆ ನಿಲುಕುವ ರೀತಿಯಲ್ಲಿ ತನ್ನ ತನ್ನ ಸೀಮಿತ ಬುದ್ಧಿಮತ್ತೆಗೆ ತಿಳಿದಂತೆ, ಮುಸ್ಲಿಮರು ಬಂದರು ಹಸಿರು ಧ್ವಜ ಹಾರಿಸಿದರು, ಹಿಂದೂಗಳು ಬಂದರು ಕೇಸರಿ ಧ್ವಜ ಹಾರಿಸಿದರು, ಕ್ರಿಶ್ಚಿಯನ್ರು ಬಂದರು ಬಿಳಿ ಧ್ವಜ ಹಾರಿಸಿದರು. ನೋಡ್ರಿ, ಬಣ್ಣ ಬಣ್ಣಗಳ ನಡುವೆ ತಿಕ್ಕಾಟ ಪ್ರಾರಂಭ ಆಗ್ತದೆ. ಬಣ್ಣ ಬಣ್ಣಗಳ ನಡುವೆ ಕೇಸರಿ ಧ್ವಜ ಕಂಡ್ರೆ ಹಸಿರು ಧ್ವಜದವರಿಗೆ ಆಗೋದಿಲ್ಲ, ಹಸಿರು ಧ್ವಜವರು ಕಂಡಪ್ಪಾರ ಬಿಳಿಯ ಧ್ವಜದವರಿಗೆ ಆಗೋದಿಲ್ಲ. ಬಣ್ಣಗಳು, ಕೇವಲ ಬಣ್ಣಗಳು, ಬಣ್ಣಗಳು ಇಡೀ ಮನುಕುಲವನ್ನೇ ನುಣ್ಣಗೆ ಮಾಡುತ್ತವೆ, ನುಣ್ಣಗೆ ಮಾಡುತ್ತವೆ. ಅಷ್ಟೇ ಅಲ್ಲ, ಜಗತ್ತಿನ ಇತಿಹಾಸದಲ್ಲಿ ನಾವು ನೋಡ್ತಾ ಬಂದಾಗ ಈ ಧರ್ಮಗಳ ತಿಕ್ಕಾಟದಲ್ಲಿ ಆಗಿರುವಷ್ಟು ಕೊಲೆ ಸುಲಿಗೆಗಳು ಎಲ್ಲಿಯೂ ಆಗಿಲ್ಲ. ದೇವರು ಮತ್ತು ಧರ್ಮ, ಹಿಟ್ಲರ್ ಆದಿಯಾಗಿ, ಅಮೇರಿಕಾ ದೇಶ ಆದಿಯಾಗಿ, ಭಾರತೀಯರಾಗಿ, ರಾಜಮಹಾರಾಜರಾಗಲಿ, ಎಲ್ಲೇ ಇರುವಲ್ರಕ್ಕ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದ ಮೂಗಿನ ನೇರಕ್ಕೆ ವಿಚಾರ ಮಾಡುತ್ತಾ, ತಮ್ಮ ತಮ್ಮ ಮೂಗಿನ ನೇರಕ್ಕೆ ಸ್ವಾರ್ಥಿಗಳಾಗಿ, ತಮ್ಮ ಧರ್ಮದ ಶ್ರೇಷ್ಠ, ತಮ್ಮ ದೇವರು ಶ್ರೇಷ್ಠ, ಈ ಎಲ್ಲ ತಿಕ್ಕಾಟ ಪ್ರಾರಂಭ ಆಗಿದ್ದದ್ದು ಕೇವಲ ಒಂದು ದಿವಸ ಮಾತಲ್ಲ, ಸಹಸ್ರ ಸಹಸ್ರ ವರ್ಷಗಳ ಮೂಲಕವಾಗಿ ನಮ್ಮ ದೇಶದಲ್ಲಿ ನಡೀತಾ ಬಂದಿದೆ, ಜಗತ್ತಲ್ಲಿ ನಡೀತಾ ಇದೆ.
ಬುದ್ಧಾದಿಯಾಗಿ ಅಶೋಕ ರಾಜನಾಗಿ ಅದೇಗಿ ಪ್ರತಿಯೊಬ್ಬರು ತಮ್ಮ ಧರ್ಮವನ್ನು ಬೆಳೆಸಬೇಕು ತಮ್ಮ ಧರ್ಮವನ್ನು ಬೆಳೆಸಬೇಕು ಎನ್ನುವಂಥ ಮನೋಭಾವನೆ ಈ ತಿಕ್ಕಾಟದಲ್ಲಿ ಮನುಕುಲ ನಾಶವಾಗಿ ಹೋಗ್ತಾ ಇದೆ ಮನುಕುಲ ನಾಶವಾಗ್ತಾ ಇದೆ ಅಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ಇಲ್ಲಿ ನೋಡ್ಕೊಳ್ಳ್ರಿ ಅವನೊಬ್ಬನೇ ನೆನೆವರ ಸರ್ವರ ಮನದಲ್ಲಿ ಕುರಾನ್ನವರು ಮುಸ್ಲಿಮರು ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಾರೆ ನಮ್ಮ ಭಾರತೀಯರು ರಾಮಕೃಷ್ಣ ಅಥವಾ ಬಸವ ಅಂತ ಹೇಳಬಹುದು ಅದೇ ರೀತಿಯಾಗಿ ಕ್ರಿಶ್ಚಿಯನ್ರು ಯೇಸು ಎಂದು ಕರೆಯಬಹುದು ಯಾರೇ ನೆನೆಯಲಿ ಅವರ ನೆನೆವ ಮನ ಮಾತ್ರ ಒಂದೇ ನೆನೆವ ಪರಿ ಬೇರೆ ಬೇರೆ ಅಷ್ಟೇ ನಾವು ಹಿಂದೂಗಳು ಏನು ಮಾಡ್ತೀವಿ ಹಿಂದೂ ಧರ್ಮದಲ್ಲಿ ಸಹಜವಾಗಿ ಎಲ್ಲ ಕಡೆಗೂ ದೇವರಿದ್ದಾನೆ ಎನ್ನುವ ಮನೋಭಾವನೆ ಮುಸ್ಲಿಮ್ಸರು ಆ ಭಗವಂತ ಪರಂಧಾಮದಲ್ಲಿದ್ದಾನೆ ಎನ್ನುವಂಥ ನಂಬಿಕೆ ಅವರಲ್ಲಿದೆ ಕ್ರಿಶ್ಚಿಯನ್ರಲ್ಲಿ ಆ ಚರ್ಚ್ಗಳ ಮೂಲಕವಾಗಿ ಯೇಸುವಿನ ಮೂಲಕವಾಗಿ ದೇವರನ್ನು ಕಂಡುಕೊಳ್ಳಿಕ್ಕೆ ಅವರು ಬಯಸ್ತಾರೆ ಒಬ್ಬನೇ ದೇವರು ನೆನೆವ ಪರಿ ಬೇರೆ ಬೇರೆ ನಾವು ಗುಡಿ ಗುಂಡಾರಗಳಿಗೆ ಜಾಗಟಿ ಹಾಕ್ಕೊಂಡು ನಾವು ಪೂಜೆ ಮಾಡ್ತೇವೆ ನಾವು ಮಾಡ್ತೀವಿ ಮಸೀದಿಗೆ ಹೋಗಿ ಅವರು ನಮಾಜ್ ಮಾಡಿ ಅವರು ಅಲ್ಲಾನು ಕಾಣ್ತಾರೆ ಚರ್ಚ್ಗಳಿಗೆ ಹೋಗಿ ಗಂಟೆ ಬಾರಿಸ್ತಾ ಅವರು ತಮ್ಮ ಎದೆ ಆ ಕಡೆ ಈ ಕಡೆ ಮಾಡ್ಕೊಂತ ಅವರು ತಮ್ಮ ದೇವರನ್ನು ಕಂಡುಕೊಳ್ಳಿಕ್ಕೆ ಬಯಸ್ತಾರೆ ಅವರು ಹಾಗೆ ನೋಡ್ಕೊಡಿಲ್ಲ ಮನುಜರು ಬೇರೆ ಬೇರೆ ಅಲ್ಲವಯ್ಯ ನಾವು ಕ್ರಿಶ್ಚಿಯನ್ರಲ್ಲಿ ಎಲ್ಲರ ಮನುಷ್ಯರಲ್ಲಿ ಒಂಥರ ರಕ್ತ ಒಂದೇ ಕೆಂಪೇ ಹೀಗಿದ ಮೇಲೆ ಆಕೃತಿ ಬೇರೆ ಅಷ್ಟೇ ನಾನು ಇತ್ತೀಚೆಗೆ ಒಂದು ಅಮೀರ್ ಖಾನ್ ಒಂದು ಸಿನಿಮಾ ನೋಡಿದೆ ಅದರಲ್ಲಿ ಆ ಧರ್ಮದ ವಿಷಯವನ್ನು ಬಹಳ ಚೆಂದಾಗಿ ಪರಿಣಾಮಕಾರಿಯಾಗಿ ತೋರಿಸ್ತಾರೆ ಅವರು ಒಬ್ಬ ಮನುಷ್ಯನ ಕರ್ಕೊಂಬರ್ತಾನ ಅವ ಅವಾಗ ದಾಡಿ ಹಚ್ತಾನ ದಾಡಿ ಹಚ್ಚಿದ ಕೂಡಲೇ ಒಂದು ಟೊಪಿಗೆ ಹಾಕ್ತಾನ ಈತ ಮುಸ್ಲಿಂ ಅಂತ ಕರೀತಾರ ದಾಡಿ ತೆಗೆದು ಟೊಪಿಗೆ ತೆಗಿತಾರ ತೆಗೆದ ಕೂಡಲೇ ಅವಾಗ ಒಂದು ಪೇಟ ಸುತ್ತಾರ ದಾಡಿ ಬಿಡ್ತಾರ ಇವ ಸಿಕ್ಕ ನೋಟಿ ಅಂತ ಕರೀತಾರ ಅವನೇ ಅವಾಗ ಕಾವಿ ಬಟ್ಟೆ ಹಾಕ್ತಾರ ಇವ ಹಿಂದೂ ಧರ್ಮದ ಸ್ವಾಮಿ ಅವಾಗ ಬಿಳಿ ಬಟ್ಟೆ ಹಾಕ್ತಾರ ಇವ ಚರ್ಚ್ ಕ್ರಿಶ್ಚಿಯನ್ ಇವ ಒಬ್ಬನೇ ವ್ಯಕ್ತಿ ಕೇವಲ ಬಟ್ಟೆ ಬದಲಾವಣೆ ಅಷ್ಟೇ ಬಟ್ಟೆ ಬದಲಾವಣೆ ಅಷ್ಟೇ ಅಂದ್ರೆ ಅಮೀರ್ ಖಾನ್ ಹೇಳಬೇಕಾಯದ್ದು ದೇವರು ಒಬ್ಬನೇ ಆದರೆ ಮನುಷ್ಯರು ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಇದು ತಪ್ಪು ಎನ್ನುವಂಥ ಮನೋಭಾವನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತೋರಿಸ್ತಾನೆ ಆ ಸಿನಿಮಾದಲ್ಲಿ ಹಾ ಇಲ್ಲೇ ಬೇರೆ ಬೇರೆ ಎಂದು ರೊಚ್ಚಿನಲ್ಲಿ ಕಿಚ್ಚು ಹಚ್ಚಿದರೆ ಕೊಚ್ಚಿ ಹೋಗುವುದಯ್ಯ ಮನುಜಕುಲ ಮನುಜಕುಲ ನಮ್ಮ ಅಲ್ಪ ತಿಳುವಳಿಕೆಗೆ ಅನುವರ್ತಿಯಾಗಿ ನಾವು ವರ್ತನೆ ಮಾಡ್ತಾ ಹೋದ್ನಪ್ಪ ಅಂತಂದರೆ ಮಂದಿರ ಮಸೀದಿ ಚರ್ಚ್ಗಳೆಲ್ಲವೂ ನಾಶವಾಗಿ ಹೋಗ್ತಿದ್ದಾವು ನಾನಿಲ್ಲೇ ಹೇಳಲಿಕ್ಕೆ ಬಯಸೋದಿಷ್ಟೇ ಮನುಷ್ಯ ಆತ ಕೇಸರಿಯನ್ನೇ ಹಾಕ್ಕೊಳ್ಳಿ ಹಸಿರನ್ನ ಹಾಕ್ಕೊಳ್ಳಿ ಏನೇ ಹಾಕ್ಕೊಳ್ಳಿ ಅಲ್ಲಿ ಇರುವಂಥ ಮನೋಭಾವನೆ ಬೇರೆ ಬೇರೆ ಆಗುವುದಿಲ್ಲ ಎನ್ನುವ ಮನೋಭಾವನೆ ನಾವು ತಂದುಕೊಳ್ಬೇಕು ಈಗ ನಾವು ಹೇಳುವಂಥ ಮಾತಿಷ್ಟೇ ಇಡೀ ಮನುಕುಲ ಒಂದಾಗಿ ಬಾಳಲಿಕ್ಕೆ ಯಾವುದು ಬೇಕು ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಷ್ಟೇ ಹೊರತು ಮಂದಿರ ಬೇರೆ ಮಸೀದಿ ಬೇರೆ ಚರ್ಚ್ ಬೇರೆ ಹೀಗೆ ಮಾಡ್ತಾ ಮಾಡ್ತಾ ಹೋಗ್ಬಿಟ್ಟಪ್ಪಾರ ಮನುಕುಲ ರೊಚ್ಚಿಗೆದ್ದು ಕೊಚ್ಚಿ ಕೊಚ್ಚಿ ಹೋಗ್ತಾ ಇದೆ ಅವಾಗ ಪ್ರತಿಭಟನೆ ಮಾಡಿದ್ರೆ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಇಂಥ ಒಂದು ಮನೋಭಾವನೆಯಿಂದ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಉದಾಹರಣೆ ಕೊಡ್ತಾನೆ ಈಗ ಮಂದಿರಗಳಿಗೆ ನಾನು ಹೋಗಲಾರೆನಯ್ಯ ಒಬ್ಬ ತಂದೆ ತನ್ನ 9 ವರ್ಷದ ಬಾಲಕನನ್ನು ಕರ್ಕೊಂಡು ಗುಡಿ ಹೊರಟಿದ್ದಾನೆ ಜಾತ್ರೆ ಸಮಯ ಜಾತ್ರೆ ಸಮಯದಲ್ಲಿ ಗುಡಿಯೆಲ್ಲ ಅಲಂಕಾರ ಮಾಡಿದ್ದಾರೆ ಬಣ್ಣ ಗಿಣ್ಣ ಎಲ್ಲ ಹೊಡೆದಿದ್ದಾರೆ ಅಪ್ಪನ ಬಿಟ್ಟು ಮಗ ಮುಂದಕ್ಕೆ ಓಡ್ಕೊಂತ ಓಡ್ಕೊಂತ ಮುಂದೆ ದೌಡ್ ಹೋಗ್ಕಂತ ಹೋದ ಹೋದ ಕೂಡಲೇ ಅತ್ಕಂತ ಹೊಳೆ ಬಂದ ಯಾಕೋ ಯಾಕೆ ಕಳ್ತೀಯೋ ಯಾಕೆ ಕಳ್ತೀಯೋ ಏನಿಲ್ಲ ನಾನು ಮಂದಿರಕ್ಕೆ ಹೊಂಟಿದ್ದೆ ದೇವಾಲಯಕ್ಕೆ ಹೊಂಟಿದ್ದೆ ಅಲ್ಲಿ 2 ಸಿಂಹ ಅದಾವು ನಾನು ಎಲ್ಲಿ ತಿಂತಾವೆ ಅಂತ ಹೇಳ್ಕೊಂಡು ನಾನು ಓಡಿ ವಾಪಸ್ ಬಂದೆ ಅಂತ ಹೇಳ್ತಾನೆ 2 ಸಿಂಹಗಳದಾವೆ ಅಲ್ಲೇ ಅದಕ್ಕೆ ಬಣ್ಣ ಹಚ್ಚಿದಾರೆ ಅರ್ಭಟಾಗಿ ಬಿಡದಾವು ಬಾಯಿ ಕೆಂಪಾಗಿದೆ ನಾಲಿಗೆ ಹೊರಗೆ ಬಂದಿದೆ ಆ ಸಿಂಹ ನೋಡ್ಕೊಂಡು ಹೆದರಿ ಹುಡುಗ ಓಡಿ ಹೊಳೆ ಬಂದ್ಬಿಟ್ಟು ಅದಕ್ಕಂತ ಯಾಕೋ ಯಾಕೋ ಅಂತ ಅಪ್ಪ ಕೇಳಿದ ಅದಕ್ಕೆ ಅಪ್ಪ ಹೇಳ್ದಾನ ಮಗ ಹೇಳ್ತಾನ ಇಲ್ಲ ಅಲ್ಲಿ 2 ಸಿಂಹಕ್ಕೆ ಮುಂದೆ ಬಂದಾವು ನಮ್ಮನ್ನು ಎಲ್ಲಿ ತಿಂತಾವೆ ಏನೋ ನನಗೆ ಹೆದರಿಕೆ ಬಂದ ಅದಕ್ಕೆ ಓಡಿ ಬಂದೆ ಅದು ಏ ಹುಚ್ಚ ಹುಚ್ಚ ಅವು ಕಲ್ಲಿನ ಸೇವವು ನಾನು ಮುನ್ನಡಿ ಮುಂದೆ ಮುನ್ನಡಿ ಅಂತ ಕರ್ಕೊಂಡು ಹೋದ ಇವು ಕಲ್ಲಿನ ಹೋಯ್ವು ಏನು ಮಾಡೋದಿಲ್ಲ ಇವು ಅಂತ ಅಂದ ಅಪ್ಪ ಅವಾಗ ಮಗಗೆ ವಿಚಾರ ಬಂತು ನೋಡ್ರಿ 9-10 ವರ್ಷದ ಮಗನಿಗೆ ವಿಚಾರ ಬಂತು ಕೇಳಿದವ ಹಂಗಾರೆ ಇವು ಸಿಂಹ ಕಲ್ಲಿನ ಹೂ ಏನು ಮಾಡೋಂಗಲ್ಲ ಹಂಗಾರೆ ಒಳಗೆ ದೇವರು ಕಲ್ಲಿನ ದೇವರದಲ್ಲ ಅವನು ಹಂಗಾರೆ ಏನು ಮಾಡೋಂಗಲ್ಲ ಹಂಗಾರೆ ಅಂತ ಕೇಳಿದವ ನೋಡ್ರಿ ಹೆಂಗೆ ಆ ಮಗುವಿನ ವಿಚಾರ ಹೇಗಿದೆ ಅದು ಕಲ್ಲಿನ ಸಿಂಹ ಏನೂ ಮಾಡೋದಿಲ್ಲ ಕಲ್ಲಿನ ದೇವರು ಏನು ಮಾಡೋದಿಲ್ಲ ಹಂಗಾರೆ ಆದರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಂತ ಹೇಳಿ ಬಸವಣ್ಣವರು ಹೇಳ್ತಾರಲ್ಲ ವಚನಕಾರ ಹೇಳ್ತಾರಲ್ಲ ಆ ಮಾತಿನ ಅರ್ಥವನ್ನು ಆ ಮಗು ಅರ್ಥ ಮಾಡ್ಕೊಳ್ತಾ ಐತಿ ನಮಗೆ ಗೊತ್ತೈತಿ ಗೊತ್ತಿದ್ದರೂ ಸಹಿತ ನಾವೇನು ಮಾಡ್ತೀವಿ ನಮ್ಮ ನಮ್ಮ ಧರ್ಮದ ಕಿಚ್ಚಿಗೆ ನಮ್ಮ ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮ ನಮ್ಮ ಸ್ವಾರ್ಥಕ್ಕಾಗಿ
ನಮ್ಮ ನಮ್ಮ ಗುಂಪಿಗೆ ನಾವು ಈ ರೀತಿ ಮಾಡ್ಕೊಂಡು ಹೊಂಟಿದ್ದೇವೆ. ಚರ್ಚುಗಳಿಗೆ ನಾನು ಹೋಗಲಾರೆನಯ್ಯ ಅಂದ್ರೆ ಜಿ ಎಸ್ ವಿರುದ್ಧಪ್ಪನ ಮೊದಲ ಮಾತನ್ನ ಹೇಳಿದನಲ್ಲ ಈ ಎಲ್ಲಿಯೂ ಆ ಭಗವಂತ ಇಲ್ಲ 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 ಅಂತ ಹೇಳ್ತಾರೆ ಅಷ್ಟೇ ಅಂದ್ರೆ ನಾವು ನೆನೆಯುವ ಮನಸ್ಸಿನಲ್ಲಿ ಇದ್ದಾನೆಯೇ ಹೊರತು ಕಲ್ಲು ಮಣ್ಣುಗಳ ಗುಡಿಗಳೊಳಗೆ ಚರ್ಚುಗಳಲ್ಲಿ ಮಸೀದಿಗಳಲ್ಲಿ ಆತ ಇಲ್ಲ ಹಾಗಾದ್ರೆ ಎಲ್ಲಿ ನಮ್ಮ ದೇವರು ಹಾಗರವ ಅದನ್ನು ಜಿ ಎಸ್ ಅವರು ಹೇಳಬಂತ ಮಾತು ಜಿ ಎಸ್ ವಿರುದ್ಧಪ್ಪನವರು ಮನುಷ್ಯನ ಪ್ರೀತಿಯಲ್ಲಿ ಇದ್ದಾನೆ ಮನುಷ್ಯ ಮನುಷ್ಯರ ಪ್ರೀತಿಯಲ್ಲಿ ಇದ್ದಾನೆ ಆತ ಎಲ್ಲಿ ನನಗರಲ್ಲಿ ನೋಡ್ಕೊಳ್ರಿ ಅಲ್ಲಿ ಎಲ್ಲಿಯೂ ದೇವರಿಲ್ಲವಯ್ಯ ಆ ಅಪ್ರತಿಮ ಚೇತನನು ಎನ್ನ ಅಂತರಂಗದಲ್ಲಿಯೇ ಅವಿತಿರುವನಯ್ಯ ಬಸವಾದಿ ಶರಣರು ಹೇಳುವಂತ ಮಾತು ಇದೆ ಅಂದ್ರೆ ಎನ್ನ ಅರಿವೇ ದೇವರು ಎನ್ನ ಅರಿವೇ ಗುರು ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಆ ಅರಿವಿನ ದೇವರ ಮೂಲಕವಾಗಿ ನಾವು ಇಡೀ ಮನುಕುಲವನ್ನ ಒಂದಾಗಿ ತಿಳಿದುಕೊಳ್ಳಬೇಕೇ ಹೊರತು ಕಟ್ಟಡಗಳ ಮೂಲಕವಾಗಿ ಕಲ್ಲು ಮಣ್ಣು ಇಟ್ಟಿಗೆಗಳಿಂದ ಕಟ್ಟಿದಂತ ಗುಡಿ ಗುಂಡಾರಗಳಲ್ಲಿ ಮಸೀದಿಗಳಲ್ಲಿ ಚರ್ಚುಗಳಲ್ಲಿ ದೇವರನ್ನ ನಾವು ಹುಡುಕುತ್ತಾ ಹೋದರೆ ನಾವು ಬೇರೆ 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 ಆಗುತ್ತೇವೆ ನಮ್ಮ ಈ ಧ್ವಜಗಳು ಕೇಸರಿ ಬಿಳಿ ಹಸಿರು ಧ್ವಜಗಳು ನಮ್ಮನ್ನ ಬೇರೆ ಬೇರೆ ಮಾಡ್ತಾ ಇದ್ದವು ಯಾವ ಧರ್ಮ ಯಾವ ದೇವರು ಮನುಕುಲವನ್ನ ಒಂದು ಮಾಡಬೇಕಾಗಿತ್ತು ಅದೇ ದೇವರು ಇಡಿ ಮನುಕುಲವನ್ನ ಇಬ್ಬಾಗ ಮುಬ್ಬಾಗ ಚಿಂದಿ ಚಿಂದಿ ಮಾಡ್ತಾ ಇದೆ ಅದು ಯಾಕೆ ನಮ್ಮ ಅಲ್ಪಮತಿಗೆ ನಮ್ಮ ಅರೆತಿಳುವಳಿಕೆಗೆ ಇದನ್ನೇ ಬಸವಣ್ಣವರು ಹೇಳ್ತಾರ ಅರಿವೇ ದೇವರು ಅಲ್ಲಿ ಹೊರಗೆ ಎಲ್ಲಿಯೂ ಕಾಣಬೇಡ್ರಿ ಅವನ್ನ ಹಂಗಾರೆ ಅವೆಲ್ಲ ನನಗಲ್ಲೇ ನಿಮ್ಮ ಅಂತರಂಗದಲ್ಲಿ ಅವಿತಿರುವನಯ್ಯ ಆ ಅಪ್ರತಿಮ ಚೇತನ ನಿರಾಕಾರನಾಗಿದ್ದಾನೆ ಆತ ಸಾಕಾರನಲ್ಲ ಆದರೆ ಅರಿವೇ ದೇವರು ಎನ್ನುವ ಮನೋಭಾವನೆಯನ್ನು ಬಸವಣ್ಣವರು ವಚನಗಳ ಮೂಲಕವಾಗಿ ಸಾರಿ 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 ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಲ್ಲಮ್ಮನ ಮಾತಿನಲ್ಲಿ ನಾವು ನೆನಪು ಮಾಡಿಕೊಂಡ್ರೆ ಆನು ದೇವನಲ್ಲದೆ ನೀ ದೇವನೇ ಚಾಲೆಂಜ್ ಮಾಡ್ತಾನ ಅಲ್ವ ಪ್ರಭುದೇವ ಸತ್ಯಕ್ಕನು ಅದೇ ರೀತಿ ಹೇಳ್ತಾಳ ಉರಿಲಿಂಗ ಪೆದ್ದಿ ಕೇಳ್ತಾನ ಅಂದ್ರೆ ಶರಣರ ಅರಿವಿನ ಮೂಲಕವಾಗಿ ಅರ್ಥ ಮಾಡಿಕೊಳ್ಳುವಂತಹ ದೇವರನ್ನು ನಾವು ಕಂಡುಕೊಳ್ಳಬೇಕೇ ಹೊರತು ಗುಡಿ ಗುಂಡಾರಗಳಲ್ಲಿ ಮೂರ್ತಿಗಳ ಮೂಲಕವಾಗಿ ದೇವರನ್ನು ಕಂಡುಕೊಳ್ಳಿಕ್ಕೆ ಹೋಗಬಾರದು ಯಾಕೆ ಹೋಗಬಾರದು ಅನ್ನೋ ಬಗ್ಗೆ ನಾನು ಉದಾಹರಣೆ ಕೊಡ್ತಾನೆ ಇಲ್ಲಿ ಉದಾಹರಣೆ ಈ ಬೇರೆ ಬೇರೆ ಕಡೆಗೆ ಎಲ್ಲ ಇರುವಂತಹ ದೇವಾಲಯಗಳಲ್ಲಿ ನಡು ಒಬ್ಬರು ಏಜೆಂಟರು ಬರ್ತಾರೆ ಇಲ್ಲಿ ಮುಲ್ಲಾ ಬರ್ತಾನ ಮಸೀದಿಯೊಳಗೆ ಚರ್ಚಿನೊಳಗೆ ಪಾದ್ರಿ ಬರ್ತಾರೆ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಪೂಜಾರಿ ಪುರೋಹಿತರು ಬರ್ತಾರೆ ಇವರು ಮೀಡಿಯೇಟರ್ಸ್ ಇವರು ಮಧ್ಯಸ್ಥರು ಇವರು ಈ ಮಧ್ಯವಂತಿಕೆ ಮಧ್ಯಸ್ಥರ ಮೂಲಕವಾಗಿ ನಾವು ದೇವರನ್ನು ಕಂಡುಕೊಳ್ಳಲಿಕ್ಕೆ ನಮ್ಮ ಭಕ್ತವೃಂದ ಹಾತೊರಿತಾ ಇದೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ವಿಶೇಷವಾಗಿ ನಮ್ಮ ಭರತಖಂಡದಲ್ಲಿ ಪುರೋಹಿತಶಾಹಿ ಜನಾಂಗ ಭಕ್ತರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಈ ಭಕ್ತರ ಮುಗ್ಧ ಭಕ್ತಿಯನ್ನು ಉಪಯೋಗ ಮಾಡ್ಕೊಳ್ತಾರೆ ಅವರು ಉಪಯೋಗ ಮಾಡಿಕೊಂಡು ಬೆವರು ಸ್ರವಿಸದೆ ಮೃಷ್ಟಾನ್ನವನ್ನು ಉಣ್ಲಿಕ್ಕೆ ಬಯಸ್ತಾರೆ ಅವರು ಆವಾಗ ತಪ್ಪು ತಿಳುವಳಿಕೆ ಕೊಟ್ಟು ಆ ದೇವರ ಪೂಜೆಗೆ ಹಚ್ತಾರೆ ಅವರು ಅಂದರೆ ನಮ್ಮ ನಿಮ್ಮ ಯಾರೇ ಇರುವಲ್ರಕ್ಕ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ವಚನಕಾರರು ಅರಿವಿನ ಮೂಲಕವಾಗಿ ದೇವರನ್ನು ಕಂಡುಕೊಳ್ಳಲಿಕ್ಕೆ ಬೇಕು ಹೊರತು ಗುಡಿ ಗುಂಡಾರಗಳಲ್ಲಿ ಅಲ್ಲ ಎನ್ನುವುದನ್ನು ಹೇಳ್ತಾರೆ ಮಂದಿರ ಮಸೀದಿ ಮತ್ತು ಚರ್ಚುಗಳಲ್ಲಿ ನಾನು ಹೋಗೋದನ್ನು ಬಿಟ್ಟಪ್ಪಾರ ನಾವೆಲ್ಲರೂ ಅನಿಕೇತನರಾಗುತ್ತೇವೆ ಅನಿಕೇತನ ಅಂದರೆ ಇಡೀ ವಿಶ್ವವೇ ನನ್ನ ಮನೆ ಕುವೆಂಪು ಹೇಳುವ ರೀತಿಯಲ್ಲಿ ಇಡೀ ವಿಶ್ವವೇ ನನ್ನ ಮನೆ ಆಗ್ತಾ ಇದೆ ಆವಾಗ ನಾವು ಹಿಂದೂ ಮುಸ್ಲಿಂ ಕ್ರಿಸ್ತ ಲಿಂಗಾಯತ್ ಯಾರ್ಯಾರು ಒಲ್ಲಕ್ಕ ಎಲ್ಲರೂ ನಮ್ಮವರೇ ಆಗ್ತಾರೆ ಎಲ್ಲರೂ ನಮ್ಮವರೇ ಆಗೋದು ಯಾವಾಗ ಪ್ರೀತಿ ಇದ್ದಾಗ ಮಾತ್ರ ಅರಿವು ಮೂಡಿದಾಗ ಮಾತ್ರ ಇಂಥ ಅರಿವಿನ ಮೂಲಕವಾಗಿ ನಾವು ದೇವರನ್ನು ಕಂಡುಕೊಳ್ಳಬೇಕೇ ಹೊರತು ಮಂದಿರಗಳಲ್ಲಿ ಆಡಂಬರದ ಪೂಜೆ ಮಾಡುವುದಂತ ಅಲ್ಲ ಅತೀ ನಾನು ಸುಲಭವಾಗಿ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೇನೆ ಇಲ್ಲೇ ಆಡಂಬರದ ಮೂಲಕವಾಗಿ ನೀವು ಪೂಜೆ ಮಾಡುವಂತಹದ್ದು ಹರಕೆಯ ಮೂಲಕವಾಗಿ ದೇವರನ್ನು ಕಂಡುಕೊಳ್ಳುವಂತಹದ್ದು ಸಾಧ್ಯವೇ ಇಲ್ಲ ಪುರೋಹಿತರು ಆ ರೀತಿ ನಮಗೆ ತಪ್ಪು ಕಲ್ಪನೆ ಕೊಡ್ತಾರೆ ಅವರು ನಮ್ಮ ಮನುಷ್ಯನ ಜೀವನದಲ್ಲಿ ಬದುಕಿನಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಬರುವಂತಹದ್ದು ಸಹಜವೇ ಹಳ್ಳಿಯೊಳಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನು ಮನುಷ್ಯನಿಗೆ ಬರದ ಕಷ್ಟಗಳು ಮರಕ್ಕೆ ಬರ್ತಾವನು ಮನುಷ್ಯನಿಗೆ ರೋಗ ಬರದ ಮರಕ್ಕೆ ಬರ್ತಾವನು ಹಳ್ಳಿ ಮಾತೆವು ಅಂದರೆ ಅನುಭವದ ಮಾತು
ಈ ಮರ್ತ್ಯದಲ್ಲಿ ನಾವು ಹುಟ್ಟಿದ್ದೇವೆ ಅಂದಮೇಲೆ ಕಷ್ಟಗಳು ಸುಖಗಳು ಹಗಲು ರಾತ್ರಿಗಳಂತೆ ಇರುವುದು ಸಾಮಾನ್ಯವೇ ಅದು ಯಾವ ಮನುಷ್ಯ ಕಷ್ಟವನ್ನು ಅನುಭವಿಸುತ್ತಾನೆ ಅವನು ಅನುಭವಿ ಆಗುತ್ತಾನೆ ಅನುಭವಿಯಾದ ಮನುಷ್ಯನಿಗೆ ಅನುಭವ ಮೂಡುತ್ತದೆ ಅನುಭವ ಮೂಡಿದ ಮನುಷ್ಯನಿಗೆ ದೇವರ ಅರಿವು ಮೂಡತಾ ಇದೆ ಅನುಭವದ ಮೂಲಕವಾಗಿ ಅರಿವನ್ನು ಪಡೆದುಕೊಂಡು ಆ ದೇವರನ್ನು ಕಂಡುಕೊಳ್ಳಬೇಕು ಹೊರತು ಕಲ್ಲು ಮಣ್ಣುಗಳಿಂದ ಕಟ್ಟಿದಂತ ಗುಡಿ ಗುಂಡಾರಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಚರ್ಚುಗಳಲ್ಲಿ ಇಲ್ಲ ಅಲ್ಲ ಅಷ್ಟೇ ಅಲ್ಲ ಮನುಷ್ಯ ಕುಲ ಒಂದು ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಅದರ ಮೂಲಕವಾಗಿ ನಾವೆಲ್ಲರೂ ಒಂದಾಗಿ ಬದುಕುವಂತ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಬುದ್ಧ ಹೇಳುವ ರೀತಿಯಲ್ಲಿ ಆತ ದೇವರ ಬಗ್ಗೆ ಏನನ್ನೂ ಹೇಳಕ ಹೋಗೋದಲ್ಲ ನಾವು ಯಾಕಂದ್ರೆ ಜನರಿಗೆ ಅವರ ಸ್ವಭಾವ ಗೊತ್ತಿದೆ ಅವರಿಗೆ ಏನಾದರೂ ತರಿಸಿದ ಪರ ಇದು ದೇವರು ಅಂತ ಕಂಡು ನಂಬುವಂತ ಜನ ನಮ್ದು ಮುಗ್ಧ ಜನ ಅದಕ್ಕೆ ಒಂದು ಕತ್ತೆ ಮತ್ತು ಧರ್ಮ ಅಂತ ಒಂದು ಮಾತು ಒಂದು ಪಾಠ ಬರುತ್ತೆ ಸಿದ್ಧಲಿಂಗ ಎಂದು ಒಂದು ಕತ್ತೆ ಸತ್ರದತೆ ಸತ್ತಾಗಿ ಹೊತ್ತುಕೊಂಡು ಹೋಗಕ್ಕೆ ಆಗೋದಲ್ಲ ಅವಾಗ ದಾರಿ ಪಕ್ಕದಲ್ಲಿ ಅದನ್ನು ಹೂಳಿ ಅದರ ಮೇಲೆ ಮಣ್ಣು ಹಾಕಿ ಹೋಗ್ಬಿಡ್ತಾನ ಅವ ಮಣ್ಣು ಹಾಕಿ ಸಹಜವಾಗಿ ಅದ್ರ ಮೇಲೆ ಸ್ವಲ್ಪ ಹೂವು ಕಟ್ಟು ಹೋಗ್ತಾನ ಅವ ದಾರಿ ಹೋಗ್ರೆ ಬರ್ತಾರ ಓ ಯಾರೋ ಹಂಗಾರಿಲ್ಲ ದೇವ್ರದ್ದು ಕಾಣ್ತ ಹೂ ಹಾಕಿದ ಮೇಲೆ ಸಹಜವಾಗಿ ಅವರು ಸ್ವಲ್ಪ ಹೂ ಹಾಕಿದ ಮತ್ತೊಬ್ಬನು ಹೂ ಹಾಕಿದ ಮತ್ತೊಬ್ಬರು ನಾಲ್ಕು ಮಂದಿ ಕುಡಿಕೊಂಡು ಸಣ್ಣ ಒಂದು ಕಟ್ಟಿ ಕಟ್ಟಿದರು ಮತ್ತು ನಾಲ್ಕು ಮಂದಿ ಕುಡಿಕೊಂಡು ಅದನ್ನು ಒಂದು ಗುಡಿ ಕಟ್ಟಿದರು ಗುಡಿ ಕಟ್ಟಿದ ಮೇಲೆ ಅದನ್ನು ದೇವಾಲಯ ನಿರ್ಮಾಣ ಆಯಿತು ಸಾವಿರಾರು ಜನ ಬರಕತ್ತಿದ್ರು ಯಾರು ಸತ್ತ ಕತ್ತೆಯನ್ನು ಹೂಳಿ ಹೋಗಿದ್ದರೋ ಆ ವ್ಯಕ್ತಿ ಪುನಃ ಅದೇ ದಾರಿಯಲ್ಲಿ ಬಂದ ನೋಡ್ತಾನ ಸತ್ತ ಕತ್ತೆಯ ಜಾಗೆಯಲ್ಲಿ ಇವತ್ತು ಸುಂದರವಾದ ದೇವಾಲಯ ನಿರ್ಮಾಣವಾಗಿದೆ ಅಂದ್ರೆ ನಮ್ಮ ಜನರ ಭಾವಕ ಮನೋಭಾವನೆ ಹೇಗೆ ನಿರ್ಮಾಣ ಆಗ್ತವೋ ಬಗ್ಗೆ ಆ ಪಾಠದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನಮ್ಮ ಸಿದ್ಧಲಿಂಗಯ್ಯನವರು ಹಾಗೆ ಇಲ್ಲೇ ಧರ್ಮಗಳೇ ಆಗಲಿ ದೇವರುಗಳೇ ಆಗಲಿ ಅದು ಒಂದೇ ಆತ ಮುಸ್ಲಿಮರ ಪ್ರಕಾರ ಪರಂಧಾಮದಲ್ಲಿ ಇರಲಿ ಕ್ರಿಶ್ಚಿಯನ್ರ ಪ್ರಕಾರ ಯೇಸುವಿನಲ್ಲಿ ಇರಲಿ ಯೇಸು ಕ್ರಿಸ್ತನ ಮೂಲಕವಾಗಿರಲಿ ನಮ್ಮ ಅರಿವಿನ ಮೂಲಕವಾಗಿರಲಿ ಎಲ್ಲರೂ ದೇವರು ಒಬ್ಬನೇ ಆ ಒಬ್ಬನೇ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಾವು ಅಂತರಂಗದ ಅರಿವಿನ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಅನಿಕೇತನಿಗಳಾಗಬೇಕು ಅನಿಕೇತನಗಳಾಗಬೇಕು ಮನುಷ್ಯರಾಗಬೇಕು ಮನುಕುಲ ಒಂದೊಂದು ತಿಳಿಯಬೇಕು ಆವಾಗ ಬಸವಣ್ಣನವರು ಹೇಳಿದ ಮಾತು ಅರ್ಥ ಆಗುತ್ತೆ ಅವರು ಹೇಳಿದ ಮಾತು ವಚನ ಅರ್ಥ ಆಗುತ್ತೆ ಇವನಾರವ 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 ಎನ್ನದಿರಿ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಿರಿ ಎನ್ನುವಂಥ ಮಾತಿನ ಅರ್ಥ ನೂರಕ್ಕೆ ನೂರು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವೆಲ್ಲರೂ ಒಂದು ಮನುಕುಲ ಒಂದು ದೇವರು ಒಂದು ನಾವೆಲ್ಲರೂ ಪ್ರೀತಿಯಿಂದ ಬದುಕೋಣ ಎಲ್ಲರಿಗೂ ಶರಣು ಶರಣಾರ್ಥಿ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ